ಎಸ್ ಗುಡ್ ಆಫ್ಟರ್ನೂನ್ ಎವ್ರಿವನ್. 402 ಪಿ ಎಸ್ ಐ ಅಭ್ಯರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ಆದರದ ಸ್ವಾಗತ. ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 402 ಪರೀಕ್ಷೆ ಸಮೀಪದಲ್ಲಿರುವುದರಿಂದ ನಮ್ಮ ಕ್ಲಾಸಿಕ್ ಸಂಸ್ಥೆಯು ನಿಮಗೆ ಪರೀಕ್ಷಾ ಸರಣಿ ಪತ್ರಿಕೆಗಳನ್ನು ನಡೆಸ್ತಾ ಇದೆ. 21/9/2024 25/9/2025 ಪತ್ರಿಕೆ 1 ಮತ್ತು ಪತ್ರಿಕೆ 2 ಪರೀಕ್ಷೆ 5 ಮಾದರಿ ಪರೀಕ್ಷೆಗಳು ನಡೆಸುತ್ತಿದ್ದು, ಇದರನ್ನು ಸದುಪಯೋಗಗಳನ್ನು ಎಲ್ಲ ಆಕಾಂಕ್ಷೆ ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ನಾನು ರಮಣನಾಥ್ ಪಾಟೀಲ್ ಪ್ರಬಂಧವನ್ನು ಪ್ರಬಂಧದ ಒಬ್ಬ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಎಸ್ ಎ ಪ್ರಬಂಧಗಳು ಅಂತಂದ್ರೆ ಪರ್ಟಿಕ್ಯುಲರ್ಲಿ ಒಂದು ವರ್ಷದಲ್ಲಿ ಆಗಿ ಹೋದ ಘಟನೆಗಳ ಆಧಾರದ ಮೇಲೆ ಪ್ರಬಂಧಗಳನ್ನು ಕೇಳ್ತಾರೆ. ಒಟ್ಟು ಒಂದು ವರ್ಷದಲ್ಲಿ ಅಂದ್ರೆ 10 ತಿಂಗಳು, 12 ತಿಂಗಳು, 15 ತಿಂಗಳಲ್ಲಿ ಆಗ್ತಕ್ಕಂಥ ಘಟನೆಗಳ ಆಧಾರದ ಮೇಲೆ ಪ್ರಚಲಿತವಾಗಿನೇ ಪ್ರಬಂಧಗಳನ್ನು ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ತಾರೆ. ಸೊ ಪ್ರಬಂಧಗಳನ್ನು ಈಗ ಜಗತ್ತು ದೊಡ್ಡ ಯುದ್ಧಗಳನ್ನ ನೋಡ್ತಾ ಇದೆ. ಜಗತ್ತು ದೊಡ್ಡ ಯುದ್ಧಗಳು, ಮೊದಲು ಪ್ರಥಮ ಮಹಾಯುದ್ಧ, ಎರಡನೇ ಮಹಾಯುದ್ಧವನ್ನು ಸಾಕ್ಷಿಯಾಗಿತ್ತು. ಈಗ ಆ ಯುದ್ಧಗಳನ್ನು ಮೀರಿ ಜಗತ್ತು ಕೆಲವೊಂದು ಯುದ್ಧಗಳನ್ನು ನೋಡ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧ, ಅದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀಳುತ್ತದೆ? ಅದೇ ತೆರನಾಗಿ ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ, ಭಾರತದ ಪಾತ್ರ ಏನು? ಇರಾನ್ ಮತ್ತು ಇಸ್ರೇಲ್ ಮತ್ತು ಯುದ್ಧ, ಆಮೇಲೆ ಇಸ್ರೇಲ್ ಲೆಬನಾನ್, ಈಗ ನಿನ್ನೆ ಮತ್ತೆ ಮೊನ್ನೆ ಪೇಜರ್ಗಳನ್ನು ವಾಕಿ ಟಾಕಿಗಳನ್ನು ಸ್ಫೋಟಿಸಿದ್ದರಿಂದ ಈಗ ಲೆಬನಾನ್ ಮತ್ತು ಇರಾನ್, ಸಾರಿ, ಯಾವುದು, ಇಸ್ರೇಲ್ ಮತ್ತು ಲೆಬನಾನ್, ಇಸ್ರೇಲ್ ಮತ್ತು ಇರಾನ್, ಇವೆಲ್ಲವೂ ಪ್ರಸ್ತುತ ಸನ್ನಿವೇಶದಲ್ಲಿ ಜಗತ್ತು ಯುದ್ಧದ ಕಾರ್ಮೋಡದಲ್ಲಿದೆ. ಅದನ್ನೇ 545 ಪೋಸ್ಟ್ ನಲ್ಲಿ ಎಟ್ ಫಸ್ಟ್ ಕೇಳಿದಾಗ ನಿಮಗೆ ದಕ್ಷಿಣ ಏಷ್ಯಾ ಒಂದು ಸುಡುವ ಕಡಾಯಿ ಇದ್ದಂತೆ ಅಂತ, ಅವಾಗ ತಾಲಿಬಾನ್ ವಿಷಯ ಇತ್ತು, ಹಿಂಗಾಗಿ 2021 ಅದನ್ನು ಕೇಳಿದ್ದರು. ಹೀಗಾಗಿ ಒಂದು ವರ್ಷದಲ್ಲಿ ಆಗಿ ಹೋದ ಘಟನೆ ಆಧಾರದ ಮೇಲೆ ಕೇಳ್ತಾ ಹೋಗ್ತಾರೆ. ಅದೇ ತರನಾಗಿ ಚಂದ್ರನಲ್ಲಿ, ಬಾಹ್ಯಾಕಾಶದಲ್ಲಿ ಭಾರತ, ಚಂದ್ರನಲ್ಲಿ ಇಸ್ರೋ, ಚಂದ್ರಯಾನ 1, 2, 3, 4 ನಾವು ಸಜ್ಜಾಗಿ ಸಜ್ಜಾಗ್ತಾ ಇದ್ದೇವೆ. 2035 ಇಸ್ರೋ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತದೆ, ಸ್ಥಾಪನೆ ಮಾಡುತ್ತದೆ. 2040 ಹಲವಾರು ಗಗನಯಾನಿಗಳನ್ನು ಚಂದ್ರನಲ್ಲಿ ಕಳಿಸ್ತದೆ. ಸೂರ್ಯಯಾನ ಮಾಡಿದ್ದೇವೆ, ಆದಿತ್ಯ L1 ಸೂರ್ಯಯಾನ ನಮ್ದು. ಆದಿತ್ಯ L1 ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ಅಂತರದಲ್ಲಿ ನಿಂತು ಸೂರ್ಯನನ್ನು 2.5 ವರ್ಷದಿಂದ 5 ವರ್ಷ ತನಕ ಸುದೀರ್ಘವಾಗಿ ಆಳವಾಗಿ ಅಧ್ಯಯನ ಮಾಡ್ತಾ ಇದೆ. ಸೊ ಸೂರ್ಯಯಾನ, ಆದಿತ್ಯ L1, ಶುಕ್ರಯಾನ ಮಿಷನ್ ಅಂತ ಇಸ್ರೋ ಪ್ರಕಟಿಸಿದೆ. 2108 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶುಕ್ರಯಾನ 1 ಅಂತ ಪ್ರಕಟಿಸಿದೆ. ಮಂಗಳಯಾನ, ಗಗನಯಾನ ಇವೆಲ್ಲವೂ ಪ್ರಸ್ತುತವಾಗಿ ಅಂದ್ರೆ ಬಾಹ್ಯಾಕಾಶದಲ್ಲಿ ಭಾರತ, ಇಸ್ರೋದ ಸಾಧನೆಗಳು. ಅದೇ ತರನಾಗಿ ಈ ಕರ್ನಾಟಕ ರಾಜ್ಯದಲ್ಲಿ, ತೆಲಂಗಾಣ ರಾಜ್ಯದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಕೆಲವೊಂದು ಜನರಿಗೆ ಉಚಿತ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಉಚಿತ ಯೋಜನೆಗಳು ಔಚಿತ್ಯವೇ ಅಂತ ಕೇಳ್ತಾರೆ. ಉಚಿತ ಯೋಜನೆ ಔಚಿತ್ಯವೇ ಅಂತ ಕೇಳಿದಾಗ ನಿಮ್ದು 80% ಹೌದು ಸರಿಯೇ ಅಂತ ಹೇಳಬೇಕು. ಯಾಕಂದ್ರೆ ಉಚಿತ ಯೋಜನೆಗಳನ್ನು, ಕೆಲವೊಂದು ಅನುಕೂಲಗಳನ್ನು ಜನರಿಗೆ ಕೊಡಲಿಲ್ಲವೆಂದರೆ ಬಡವರು, ಮಧ್ಯಮ ವರ್ಗದವರು ಅವರಿಗೆ ಬದುಕಲು ಸಾಧ್ಯವಿಲ್ಲದಂತ ಪರಿಸ್ಥಿತಿ ಇರುವುದರಿಂದ ಉಚಿತ ಯೋಜನೆಗಳನ್ನು ಕೊಡಬೇಕಾಗ್ತದೆ. ಆದ್ದರಿಂದ 80% ನಿಮ್ಮ ವಿಚಾರಗಳು ಸರಿಯೇ ಅಂತಿರ್ಬೇಕು, ಆಮೇಲೆ 20% ಕೆಲವೊಂದು ದೋಷಗಳು ಇರ್ತಾವೆ ಅಂತ ಬರೀಬೇಕು. ಹೀಗೇನೆ ಕೆಲವೊಂದು ಅಂತಾರಾಷ್ಟ್ರೀಯ, ಪರ್ಟಿಕ್ಯುಲರ್ಲಿ ಅಂತಾರಾಜ್ಯ ನದಿ ವಿವಾದಗಳು, ಮೇಕೆದಾಟು ಜಲಾಶಯ ನಿರ್ಮಾಣ ವಿವಾದ, ಕಾವೇರಿ ನದಿ ವಿವಾದ, ಆಮೇಲೆ ಈಗ ಪ್ರಸ್ತುತವಾಗಿ ಎತ್ತಿನಹೊಳೆ ಅಂದ್ರೆ ನೇತ್ರಾವತಿ ನದಿಯ ಉಪನದಿಗಳನ್ನೆಲ್ಲ ಕೂಡಿಸ್ಕೊಂಡು ನಾವು ಏನ್ ಮಾಡ್ತಾ ಇದ್ದೇವೆ, ಎತ್ತಿನಹೊಳೆ ಯೋಜನೆಯನ್ನು ಬೆಂಗಳೂರಿಗೆ ಕುಡಿಯುವ ನೀರಲ್ಲೂ ಇದನ್ನು ಮಾಡ್ತಾ ಇದ್ದೇವೆ. ಮೇಕೆದಾಟನೂ ಬೆಂಗಳೂರಿಗೆ ಕುಡಿಯುವ ನೀರು ಮತ್ತು 400 ಮೆಗಾವಾಟ್ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುದು ಮೇಕೆದಾಟು ಯೋಜನೆ. ಹೀಗೆಲ್ಲ ಕೆಲವೊಂದು ಒಂದು ವರ್ಷದಲ್ಲಿ ಆಗಿ ಹೋದ ಘಟನೆ ಆಧಾರದ ಮೇಲೆ ಪ್ರಬಂಧಗಳನ್ನ ಕೇಳ್ತಾ ಹೋಗ್ತಾರೆ. ಮತ್ತು ಜಾಗತಿಕ ತಾಪಮಾನ, ಅಂದ್ರೆ ಭೂಮಿ ಬಿಸಿ ಆಗುವುದಕ್ಕೆ ಜಾಗತಿಕ ತಾಪಮಾನ ಅಂತಾರೆ. ಹೀಗಾಗಿ ಜಾಗತಿಕ ತಾಪಮಾನ ಕಡಿಮೆ ಮಾಡುವಲ್ಲಿ ಭಾರತದ ಪಾತ್ರ, ವಿಶ್ವಸಂಸ್ಥೆ ಪಾತ್ರ ಏನು, ಇವನ್ನೆಲ್ಲ ಇಂಥ ಕೆಲವೊಂದು ವರ್ಷದಲ್ಲಿ ಏನೇನು ನಡೆದಿರ್ತಾವೋ ಅವುಗಳ ಆಧಾರದ ಮೇಲೆ ಇವುಗಳನ್ನು ಕೇಳ್ತಾ ಹೋಗ್ತಾರೆ. ಭ್ರಷ್ಟಾಚಾರ, ಭಯೋತ್ಪಾದನೆ ಎಲ್ಲ ದೇಶಗಳಲ್ಲಿ ಭಯೋತ್ಪಾದನೆ ಇರ್ತದೆ, ಎಲ್ಲ ದೇಶಗಳಲ್ಲಿ ಭ್ರಷ್ಟಾಚಾರ ಇರ್ತದೆ, ಅದನ್ನು ಹೇಗೆ ಕಡಿತಗೊಳಿಸುವುದು, ಅದನ್ನು ಹೇಗೆ ಕಡಿಮೆ ಮಾಡುವುದನ್ನು ಆಧಾರದ ಮೇಲೆ ಈ ಪ್ರಬಂಧಗಳನ್ನ ಕೇಳಲಾಗುವುದು. ಇಲ್ಲಿ ಕೆಲವೊಂದು 545 ಪೋಸ್ಟ್ ನಲ್ಲಿ ಕೆಲವೊಂದು ಅದಾವೆ, ನಾನು ಓದ್ತಾ ಹೋಗ್ತೀನಿ ನೋಡಿ. ಪರಿಸರ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳ ನಡುವೆ ಇರುವ ಸಂಬಂಧವೇನು ಅಂದ್ರೆ 600 ಪದಗಳಿಗೆ ಮೀರದಂತೆ ಪ್ರಬಂಧ ಬರೀರಿ ಅಂತ. 600 ಪದಗಳಂದ್ರೆ ಆಸ್ಪಾಸ್ ಎಷ್ಟಿರ್ತದೆ ಅಂದ್ರೆ ಪರ್ಟಿಕ್ಯುಲರ್ಲಿ 5 ಪೇಜ್, 20 ನಿಮಿಷಕ್ಕೆ 20 ಮಾರ್ಕ್ಸ್ಗೆ 5 ಪೇಜ್ ಬರೆದ್ರೆ ಸಾಕು. 5 ಪೇಜ್, ಯಾಕಂದ್ರೆ ಮುಂದೆ ಟ್ರಾನ್ಸ್ಲೇಷನ್ ಬರಿಬೇಕು, ಪ್ರಶ್ನೆ ಬರಿಬೇಕಾಗ್ತದೆ. ಸೊ 30ರಿಂದ 35 ನಿಮಿಷ ಟೈಮ್ ಅನ್ನು ನೀವು ಪ್ರಬಂಧಕ್ಕೆ ತೆಗೆದುಕೊಳ್ಬೇಕಾಗ್ತದೆ. 30ರಿಂದ 35 ನಿಮಿಷ, ಒಂದು ಟ್ರಾನ್ಸ್ಲೇಷನ್ 15 ನಿಮಿಷ, ಇನ್ನೊಂದು ಟ್ರಾನ್ಸ್ಲೇಷನ್ 15 ನಿಮಿಷ, ಮತ್ತು ಪ್ರಶ್ನೆ ಸಾರಾಂಶ ಬರೆಯಕ್ಕೆ
ಇಪ್ಪತ್ತು ನಿಮಿಷ ತೆಗೆದುಕೊಂಡ್ರೆ 50 ನಿಮಿಷದಲ್ಲಿ ಸಾರಿ ಎಷ್ಟದು 90 ನಿಮಿಷದಲ್ಲಿ ನಿಮಗೆ 85 ನಿಮಿಷ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತದೆ. ನೀವು ಎಸ್ ಎನ್ ಎನ್ ಒಂದು 40 ನಿಮಿಷ 50 ನಿಮಿಷ ಬರ್ಕೊಂಡು ಕುಂತು ಬಿಟ್ರೆ ಮುಂದಿಂದ ಯಾವುದು ಕನ್ಸಿಡರ್ ಆಗುದಿಲ್ಲ, ಅಥವಾ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಕುಂತ್ರೆ ಯಾವ್ದಾದ್ರು ಒಂದು ಉಳಿಯುತ್ತದೆ. ಅದಕ್ಕಾಗಿ 600 ಪದಗಳಿಗೆ ಮೀರಿದಂತೆ ಪ್ರಬಂಧ ಬರೀರಿ ಅಂದ್ರೆ 5 ಪೇಜ್ಗಳಿಗೆ ಸಾಕಾಗುವಷ್ಟು ನೀವು ಪ್ರಬಂಧಗಳು ಬರೆದ್ರೆ ಸಾಕು 5 ಪೇಜ್. ಒಂದು ವೇಳೆ 600 ಪದಗಳಂತ ಮೀರಿದರೆ ಇಲ್ಲಿವರೆಗೂ ಯಾವ ಮೌಲ್ಯಮಾಪಕರು ಮಾರ್ಕ್ಸ್ಗಳನ್ನು ಕಡಿತಗೊಳಿಸುವುದಿಲ್ಲ. ಮೀರಿದ್ರೆ ಸ್ವಲ್ಪ ನಿಮ್ಮ ಬಗ್ಗೆ ಹೆಮ್ಮೆ ಉಂಟಾಗ್ತದೆ, ಹೆಚ್ಚು ಹೆಚ್ಚು ಖುಷಿ ಆಗ್ತಾ ಹೋಗ್ತಾರೆ, ಹೀಗಾಗಿ ಅವರು ಮಾರ್ಕ್ಸ್ ಕೊಡ್ತಾರೆ. ಮೀರಿದರೆ ಯಾವಾಗ ಇವ್ಯಾಲ್ಯುಯೇಟರ್ಗೆ ಮೌಲ್ಯಮಾಪಕರಿಗೆ ಸಿಟ್ಟು ಬರ್ತದೆ ಅಂದ್ರೆ ಒಂದು 3-4 ಪೇಜು ಬರೆಯಲು ಸಾಧ್ಯವಿಲ್ಲ ಅಂತ ಯಾವಾಗ ಅನಿಸ್ತದೆ ಅವಾಗ ಅವರು ಮಾರ್ಕ್ಸ್ಗಳನ್ನು ಕಡಿತಗೊಳಿಸ್ತಾರೆ. ಹೀಗಾಗಿ 5 ಕೊಟ್ಟಿರ್ತಾರೆ, 5ರಲ್ಲಿ ಯಾವ್ದಾದ್ರೂ ಒಂದು ಬರೆಯುವುದು ಪಿ ಎಸ್ ಐ ಅಭ್ಯರ್ಥಿಗಳು. ಭಾರತದ ಸಂಯೋಜನೆ ಮತ್ತು ಸಂಯೋಜಿತ ಸಮದರ್ಶಿ ಸಂಸ್ಕೃತಿ ಬಗ್ಗೆ ಕೇಳಿದ್ದಾರೆ, ಪರಿಸರ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದ ನಡುವಿನ ವ್ಯತ್ಯಾಸಗಳು ಏನು ಅಂತ ಕೇಳಿದ್ದಾರೆ. ಅವಾಗ ಕೊರೋನಾ ವೈರಸ್ ಇತ್ತು, ಹಿಂಗಾಗಿ ಪಿಡುಗು ಮಹಾಮಾರಿ ಉಂಟಾದ ವಿಷಮ ಸ್ಥಿತಿಯನ್ನು ವಿಸ್ತರಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಕಾರ್ಯಕುಶಲತೆ ಮತ್ತು ರಾಜ್ಯಭಾರ ಕೌಶಲ್ಯದಲ್ಲಿ ಪೊಲೀಸಿಂಗ್ ವಿಜ್ಞಾನ ತಂತ್ರಜ್ಞಾನದಲ್ಲಿ ಸೈಬರ್ ಅಪರಾಧಗಳು ಅಂತ ಬರ್ತವೆ. ಸೈಬರ್ ಅಪರಾಧಗಳು ಅಂದ್ರೆ ಅಂತರ್ಜಾಲದಲ್ಲಿ ನಡೆಯುವ ಅಪರಾಧಗಳಿಗೆ ಸೈಬರ್ ಅಪರಾಧಗಳು ಅಂತಾರೆ. ಸೊ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಂದ್ರೆ ಮನುಷ್ಯನ ಬುದ್ಧಿಶಕ್ತಿಯನ್ನು ಯಂತ್ರಗಳಿಂದ ಪ್ರದರ್ಶಿಸುವುದಕ್ಕೆ ಕೃತಕ ಬುದ್ಧಿಮತ್ತೆ, ಸೈಬರ್ ಅಪರಾಧಗಳು, ಹೀಗೆಲ್ಲ ಕೆಲವೊಂದು ಕಾಮನ್ ಇರುವ ತಂತ್ರಜ್ಞಾನದ ಬಗ್ಗೆ ಅವರು ಎಸ್ಸೆಗಳನ್ನು ಕೇಳ್ತಾ ಹೋಗ್ತಾರೆ. ಪರ್ಟಿಕ್ಯುಲರ್ಲಿ 5 ಪೇಜ್ ಇನಫ್ ಆಗ್ತದೆ, 5 ಪೇಜ್ 600 ಪದಗಳಿಂದ ಒಂದು 5 ಪೇಜ್ ಬರ್ತದೆ. 5 ಪೇಜನ್ನು ಬರೀ 5 ಎಸ್ಸೆಗಳನ್ನು ಕೇಳಿದಾಗ ಅದರಲ್ಲಿ ನೀವು ಏನು ವಿಚಾರ ಮಾಡ್ಬೇಕಂದ್ರೆ ನಾನು ಯಾವ ಪ್ರಬಂಧವನ್ನು 5 ಪೇಜ್ ಬರೆಯುವಷ್ಟು ನಾನು ಸಮರ್ಥನಾಗಿದ್ದೇನೆ ಅಂತ ಮೊದಲು ಸಮೀಕ್ಷೆ ಮಾಡಿಕೊಳ್ಳಬೇಕು. ಕೊನೆಗೆ ಪೆನ್ಸಿಲ್ ತೆಗೆದುಕೊಂಡು ಒಂದು ಚಾಯ್ಸ್ ಮಾಡಿಕೊಂಡಾಗ, ಆ ಚಾಯ್ಸ್ ಮಾಡಿಕೊಂಡಾಗ ಮೊದಲು ಹೇಗೆ ನಾನು ಪ್ರಬಂಧ ಬರೀಬೇಕು, ಯಾವ ಯಾವ ಪಾಯಿಂಟ್ಸ್ಗಳನ್ನು ಬರೀಬೇಕು ಅನ್ನೋದನ್ನ ಪೆನ್ಸಿಲ್ಲೇ ನೀವು ಮಾರ್ಕ್ ಮಾಡ್ಕೊಂಡಿರ್ಬೇಕು. ಇದು ಫಸ್ಟ್ ಪಾಯಿಂಟ್, ಇದು ಸೆಕೆಂಡ್ ಪಾಯಿಂಟ್, ಇದು ಥರ್ಡ್ ಪಾಯಿಂಟ್. ಮೊದಲು ಕೊಟೇಶನ್ ಬರೀಬೇಕು, ಆಮೇಲೆ ಹಂಗ ಅಂದರೆ ಏನು ಅಂತ ಬರೀಬೇಕು. ಅರ್ಥ ಫಾರ್ ಎಕ್ಸಾಂಪಲ್, ಈಗ ಜಾಗತಿಕ ತಾಪಮಾನ ಅಂದ್ರೆ ಭೂಮಿ ಬಿಸಿ ಆಗುವುದಕ್ಕೆ ಜಾಗತಿಕ ತಾಪಮಾನ ಅಂತಾರೆ. ಅಥವಾ ಮೇಕೆದಾಟು ಜಲಾಶಯ ನಿರ್ಮಾಣ ವಿವಾದ, ಮೇಕೆದಾಟು ಯಾಕೆ ಕಟ್ತಾ ಇದ್ದೀವಿ ನಾವು ಅಂದ್ರೆ ಬೆಂಗಳೂರಿಗೆ ಮುಂದಿನ 50 ವರ್ಷಗಳವರೆಗೆ ಕುಡಿಯುವ ನೀರು ಮತ್ತು 400 ಮೆಗಾವ್ಯಾಟ್ ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡುವ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಅಂತ ಹೇಳಿ, ಆಮೇಲೆ ಐತಿಹಾಸಿಕ ಹಿನ್ನೆಲೆ, ಇದು ಫಸ್ಟ್ ಪೇಜ್ ದಲ್ಲಿ ಇರಬೇಕು. ಮೊದಲು ಕೊಟೇಶನ್, ಪ್ರಬಂಧದ ಕ್ವಶನ್ ನಂಬರ್, ಪ್ರಬಂಧದ ಹೆಸರು, ಕೊಟೇಶನ್ ಅಥವಾ ನಾಣ್ಣುಡಿ, ಗಾದೆ ಮಾತುಗಳು, ನಂತರ ಅರ್ಥ, ಆಮೇಲೆ ಐತಿಹಾಸಿಕ ಹಿನ್ನೆಲೆ. ಇದು ಫಸ್ಟ್ ಪೇಜ್. ಫಸ್ಟ್ ಪೇಜ್ ಹೀಗೆ ಇರಬೇಕು. ಐ ರಿಪೀಟ್, ಪ್ರಬಂಧದ ಹೆಸರು, ಮೊದಲು ಕ್ವಶನ್ ನಂಬರ್, ಆಮೇಲೆ ಪ್ರಬಂಧದ ಹೆಸರು, ಕೊಟೇಶನ್, ಅರ್ಥ, ಐತಿಹಾಸಿಕ ಹಿನ್ನೆಲೆ. ಎರಡನೇ ಪೇಜ್ ದಲ್ಲಿ ನಿಮಗೆ ಏನು ಬೇಕು ಅದು ಕಾರಣಗಳು, ಕಾರಣಗಳನ್ನು ಬರ್ತಾ ಹೋಗ್ಬೇಕು. ಅಥವಾ ಕೆಲವೊಂದು ದೇಶಗಳ ಕಾರಣಗಳು ಬರ್ತವೆ, ಕೆಲವೊಂದು ದೇಶಗಳಿಗೆ ಅನುಕೂಲಗಳು ಅಂತ ಬರ್ತವೆ, ಲಾಭಗಳು ಅಂತ ಬರ್ತವೆ. ಅಂದು ಜಮ್ಮು ಅಂಡ್ ಕಾಶ್ಮೀರ್, ಇಂದು ಜಮ್ಮು ಅಂಡ್ ಕಾಶ್ಮೀರ್ ಅಂತ ಬರ್ತದೆ. ಕೆಲವೊಂದು ಪ್ರಸ್ತುತ ಅಂತ ಬರ್ತದೆ. ಹೀಗೆ ಅಲ್ಲಿ ಅನುಕೂಲಗಳು ಬರೆದ್ರೆ ಅಲ್ಲಿ ಅನಾನುಕೂಲಗಳು, ನೆಕ್ಸ್ಟ್ ಪೇಜ್ ದಲ್ಲಿ ಅನಾನುಕೂಲಗಳು ಅಂದ್ರೆ 5 ಪಾಯಿಂಟ್ ಬರಿಬೇಕು. 1, 2, 3, 4, 5 5 ಪಾಯಿಂಟ್ ಬರಿಬೇಕು. ಅದನ್ನ 2-3 ಲೈನ್ದಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕು. 2-3 ಲೈನ್ಗಳಂತಂದ್ರೆ 2-3 ಲೈನ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಂದ್ರೆ ಇದು ನಿಮಗೆ ಡಿಗ್ರಿ ತನಕ ಏನ್ ಕಲಿಸಿದ್ರೆ ಲೈನ್ಗಳಂದ್ರೆ ಇಲ್ಲಿ ತನಕ ಇಲ್ಲಿಗೆ ಬಂದ್ರೆ ಲೈನ್ ಅಂತ ಹೇಳಿರ್ತಾರೆ. ಹಿಂಗಲ್ಲ, ಇಲ್ಲಿ ಲೈನ್ಗಳಂತಂದ್ರೆ ಸಾಲುಗಳಂದ್ರೆ ಒಂದು ಫುಲ್ ಸ್ಟಾಪ್ಗೆ ಒಂದು ಸಾಲು ಎನ್ನಲಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಒಂದು ಫುಲ್ ಸ್ಟಾಪ್ಗೆ ಒಂದು ಸಾಲು, ಹಿಂಗೆ 2-3 ಲೈನ್ದಲ್ಲಿ ನಿಮ್ದು ಅದನ್ನ ಎಕ್ಸ್ಪ್ಲನೇಷನ್ ಇರಬೇಕು. 1.5 ಪೇಜ್ದಲ್ಲಿ ಅನುಕೂಲಗಳು ಬರೆದ್ರೆ ಇನ್ನು 1.5 ಪೇಜ್ದಲ್ಲಿ ಅನಾನುಕೂಲಗಳನ್ನು ಬರೀಬೇಕು. 1.5 ಪೇಜ್ 3 ಆಯ್ತು, ಇದೊಂದು ಪ್ರಥಮ ಪೇಜ್, 4 ಪೇಜು. ಕೊನೆಗೆ ನಿಮ್ಮ ಅಭಿಪ್ರಾಯ, ಅವು 5 ಪಾಯಿಂಟು ನಿಮ್ಮ ಅಭಿಪ್ರಾಯ ಅಂದ್ರೆ ಒಟ್ಟಿನಲ್ಲಿ ನನ್ನ ಪ್ರಕಾರ ಹೇಳುವುದೇನೆಂದ್ರೆ ಅಂತೇಳಿ ಕಂಪ್ಲೀಟ್ 1 ಪೇಜ್ ಅನ್ನು ನಿಮ್ಮ ಅಭಿಪ್ರಾಯದಲ್ಲಿ ಬರೀಬೇಕು. ಹೀಗೆ ಬರೆದರೆ 30-35 ನಿಮಿಷ ತೆಗೆದುಕೊಳ್ತದೆ. ಮೊದಲು ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಈ 5 ಎಸ್ಸೆಗಳಲ್ಲಿ ನಾನು ಯಾವುದನ್ನು 5 ಪೇಜ್ ಬರೆಯಲು ಸಮರ್ಥನಾಗಿದ್ದೇನೆ ಅಂತ ಮೊದಲು ಕ್ಯಾಲ್ಕುಲೇಷನ್ ಮಾಡಿ, ಆಮೇಲೆ ಏನೇನ್ ನಾನು ಪಾಯಿಂಟ್ ಬರೀಬೇಕು ಅನ್ನೋದನ್ನ ಒಂದು ರಫ್ ಸ್ಕೆಚ್ ಹಾಕೋಬೇಕು. ರಫ್ ಸ್ಕೆಚ್ ಯಾಕಂದ್ರೆ ಕೆಲವೊಂದ್ಸಲ ಪರೀಕ್ಷೆ ಸಮಯದಲ್ಲಿ ಕೆಲವೊಂದು ವಿಷಯಗಳು ಮರೆತು ಹೋಗುವ ಸಂಭವ ಇರ್ತವೆ. ಅದಕ್ಕಾಗಿ ಇವನ್ನೆಲ್ಲ ಬರೀಬೇಕು. ಮತ್ತೆ ಯಾವಾಗಲೂ ಡೇಟ್ಗಳು, ಏನು ದಿನಾಂಕ, ತಿಂಗಳು, ವರ್ಷ ಕರೆಕ್ಟ್ ಆಗಿ ಗೊತ್ತಿದ್ರೆ ಬರೀಬೇಕು. ಫಾರ್ ಎಕ್ಸಾಂಪಲ್, ಈಗ ರಷ್ಯಾ ಉಕ್ರೇನ್ ಯುದ್ಧ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ 24 ಫೆಬ್ರವರಿ 2022, ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಯಾವಾಗ ಸ್ಟಾರ್ಟ್ ಆಗಿದೆ, ಹಮಾಸ್ ಉಗ್ರರ ಜೊತೆ ಏನು ಯಾವಾಗ ಯುದ್ಧ ಸ್ಟಾರ್ಟ್ ಆಗಿದೆ, ಅದು 7 ಅಕ್ಟೋಬರ್ 2023 ಗೊತ್ತಿದ್ರೆ ಬರೀಬೇಕು. ಗೊತ್ತಿಲ್ಲ ಅಂದ್ರೆ ಅಂದಾಜು 2 ವರ್ಷಗಳ ಹಿಂದೆ, ಅಂದಾಜು 1.5 ವರ್ಷಗಳ ಹಿಂದೆ ಅಂತ ಹಿಂಗೆ ತೆಗೆದುಕೊಳ್ಬೇಕು. ಯಾಕಂದ್ರೆ ಅವ್ರ ಕಡೆ ಪರ್ಫೆಕ್ಟ್ ಡಾಟಾ ಕೊಟ್ಟಿರ್ತಾರೆ. ನೀವು ಮತ್ತೆ ಇವ್ಯಾಲ್ಯುಯೇಟರ್ಗೆ ನೀವು ತಪ್ಪು ಸಂದೇಶ ಕೊಟ್ರೆ ಅವ್ರು ಮಾರ್ಕ್ಸ್ ಕಡಿತಗೊಳಿಸ್ತಾರೆ. ಗೊತ್ತಿದ್ರೆ ಪರ್ಫೆಕ್ಟ್ ಆಗಿ ಆ ಡೇಟ್ಗಳು, ಮಂತ್ಗಳು ಗೊತ್ತಿದ್ರೆ ಅದನ್ನ ಬರೀಬೇಕು. ಇಲ್ಲವಾದಲ್ಲಿ ಅಂದಾಜು, ಒಂದು ಸಮೀಕ್ಷೆ ಪ್ರಕಾರ, ಒಂದು ಅಂದಾಜಿನಂತೆ ಅಂತ ತೆಗೆದುಕೊಂಡು ನನ್ನ ಪ್ರಕಾರ ಒಂದು 4-5 ವರ್ಷಗಳ ಹಿಂದೆ
ನನ್ನ ಪ್ರಕಾರ ಒಂದು 10 ವರ್ಷಗಳ ಹಿಂದೆ, ನನ್ನ ಪ್ರಕಾರ 40 ವರ್ಷಗಳ ಹಿಂದೆ, ಇಂಥ ಸೆಂಟೆನ್ಸ್ಗಳು ಕೇವಲ 2 ಅಥವಾ 3 ಇರಬೇಕು. ಇಡೀ ಎಸೆ ತುಂಬ ನನ್ನ ಪ್ರಕಾರ 60 ವರ್ಷಗಳ ಹಿಂದೆ, ನನ್ನ ಪ್ರಕಾರ 6 ವರ್ಷಗಳ ಹಿಂದೆ ತೆಗೆದುಕೊಂಡ್ರೆ ಜೀರೋ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಪರ್ಫೆಕ್ಟ್ ಇದ್ರೆ ಮಾತ್ರ, ಗೊತ್ತಿದ್ರೆ ಮಾತ್ರ ಬರೀಬೇಕು. ತಪ್ಪು ಮಾಹಿತಿಗಳನ್ನ ಪ್ರಬಂಧದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇರುವುದಿಲ್ಲ, ಕೊಟ್ಟರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಆಮೇಲೆ ಒಂದು ಶಬ್ದ ಮತ್ತೊಂದು ಶಬ್ದ ನಡುವೆ ಬಹಳ ಅಂತರ ಇರಬಾರ್ದು. ಅಂತರ ಇದ್ರೆ ಹಿಂಗೆ ತೆಗೆದುಕೊಂಡು ಹಿಂಗೆ ಲೈನ್ ಎಳೆದು ಬಿಡ್ತಾರೆ. ಸೊ ಅಂತರ ಬಹಳ ಇಂಪಾರ್ಟೆಂಟ್ ಇರ್ತದೆ. ಅದಕ್ಕಾಗಿ ಕರೆಕ್ಟ್ ಆಗಿ ಬರಿತಾ ಹೋಗ್ಬೇಕು. ಮತ್ತು ಯಾವುದೇ ಅಭ್ಯರ್ಥಿ ಪರ್ಟಿಕ್ಯುಲರ್ಲಿ ಬರವಣಿಗೆಯು ಕರ್ನಾಟಕ ಹೌದು ಹೌದು ಅಂತ ಮೆಚ್ಚುವಂತಿರಬೇಕು. ಬರವಣಿಗೆಯು ಅಂದವಾಗಿರಬೇಕು ಅಷ್ಟೇ ಅಲ್ಲದೆ ಅಂದವಾಗಿರ್ಲೇಬೇಕು. ಇಲ್ಲಿ ಯಾವುದೇ ಏನು ಇಲ್ಲ. ಈ ಫಾರ್ ಎಕ್ಸಾಂಪಲ್ ಈಗ ಹುಬ್ಬಳ್ಳಿ ಬರೀತೀರಿ ಅಂತ ತಿಳ್ಕೊಂಡ್ರೆ, ಈ ಫಾರ್ ಎಕ್ಸಾಂಪಲ್ ನೀವು ಹುಬ್ಬಳ್ಳಿ ಬರೀತೀರಿ ಅಂತಂತಂದ್ರೆ, ಈ ಹೂ ಬರೆದು ಹುಬ್ಬಳ್ಳಿ ಬರೀತೀರಿ ಅಂದ್ರೆ ಬದ ಕೆಳಗಡೆ ಬದ ಒತ್ತು, ಲೀದ್ ಕೆಳಗಡೆ ಲೀದ್ ಒತ್ತನೇ ಇರಬೇಕು. ಸ್ಪಷ್ಟ ಬರೀತೀರಿ ಅಂದ್ರೆ ಅದು ಬರೆಯುವಾಗ ಪ ಅನ್ನೋದು ಗೊತ್ತಾಗ್ತಿರ್ಬೇಕು. ಸ ಬರೆದು ಕೆಳಗೆ ಟದ ಒತ್ತು ಕೊಟ್ಟಿರ್ಬೇಕು. ಅದನ್ನ ಬಿಟ್ಟು ನೀವೇನಾದ್ರೂ ಹಿಂಗ್ ಬರೆದು ಹಿಂಗ್ ಹಿಂಗ್ ಬರೆದು ಡಾಕ್ಟರ್ ಲ್ಯಾಂಗ್ವೇಜ್ ಬರೆದ್ರೆ ಮಾರ್ಕ್ಸ್ಗಳನ್ನು ಕಡಿತಗೊಳಿಸ್ತಾರೆ. ಸೊ ಬರವಣಿಗೆ ಬಹಳ ಸ್ಪಷ್ಟವಾಗಿರ್ಬೇಕು, ಬರವಣಿಗೆ ಬಹಳ ಸ್ಪಷ್ಟವಾಗಿರ್ಬೇಕು. ಮತ್ತೆ ಯಾವುದೇ ಶಬ್ದಗಳಿಗೆ ಅಂಡರ್ಲೈನ್ ಮಾಡ್ತಕ್ಕದ್ದಲ್ಲ, ಅದು ಡಿಗ್ರಿ ತನಕ ಅಷ್ಟೇ ಅಂಡರ್ಲೈನ್ ಮಾಡೋದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ತಂದ್ರೆ ಡಬಲ್ ಇನ್ವರ್ಟೆಡ್ ಕೊಮ್ಮ ಕೊಟ್ಟು ಅದನ್ನ ಸ್ವಲ್ಪ ದೊಡ್ಡದಾಗಿ ಬರಿಬೇಕು. ಹೀಗೆ ದೊಡ್ಡದಾಗಿ ಬರಿಬೇಕು. ಅಕ್ಷರಗಳು ಯಾವಾಗಲೂ ದೊಡ್ಡದಾಗಿನೇ ಇರಬೇಕು. ಬಹಳ ಇಂಪಾರ್ಟೆಂಟ್ ಅಂದ್ರೆ ಅಕ್ಷರಗಳನ್ನು ದೊಡ್ಡದಾಗಿ ಬರಿಬೇಕು, ಯಾವುದೇ ಅಂಡರ್ಲೈನ್ ಮಾಡಬಾರ್ದು. ಮತ್ತು ಪೆನ್ನನ್ನು ಒಂದೇ ಪೆನ್ನನ್ನು ಉಪಯೋಗ ಮಾಡಬೇಕು, ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅಥವಾ ಬ್ಲೂ ಬಾಲ್ ಪಾಯಿಂಟ್ ಪೆನ್. ಆಸ್ಪಾಸ್ ಒಂದು 20 ರೂಪಾಯಿ ಕೊಟ್ರೆ ಬಹಳ ಚೆನ್ನಾಗಿ ಬ್ಲೂ ಬ್ಲ್ಯಾಕ್ ಬ್ಲ್ಯಾಕ್ ಅಥವಾ ಬ್ಲೂ ಪೆನ್ ಅಥವಾ ಬ್ಲ್ಯಾಕ್ ಪೆನ್, ಮತ್ತು ಅದರ ಪಾಯಿಂಟ್ ಒಂದು ಹೆಡ್ಲೈನ್ ಅನ್ನು ಬ್ಲೂದಲ್ಲಿ ಬರೆಯೋದು, ಆಮೇಲೆ ಎಕ್ಸ್ಪ್ಲನೇಷನ್ ಅನ್ನು ಬ್ಲ್ಯಾಕ್ ಲೈನ್ ಮಾಡೋದು, ಹೀಗೆ ಮಾಡ್ತಕ್ಕಂಥಲ್ಲ ಒಂದೇ ಬಾಲ್ ಪಾಲ್ ಪೆನ್ನಲ್ಲಿ ಕರೆಕ್ಟ್ ಆಗಿ ಬರಿಬೇಕು. ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಈ ಬರೆಯುವಾಗ ಪ್ರಬಂಧ ಬರೆಯುವಾಗ ಯಾವುದೇ ಮಧ್ಯದಲ್ಲಿ ಇಂಗ್ಲಿಷ್ ಶಬ್ದಗಳನ್ನು ಬರೆಯತಕ್ಕದ್ದಲ್ಲ. ಇಂಗ್ಲಿಷ್ ಶಬ್ದಗಳನ್ನು ಬರೀಬಾರ್ದಂತ ನಿಯಮವಿಲ್ಲ. ಬರೆದ್ರೆ ಏನಾಗ್ತದೆ ಅಂದ್ರೆ ಇದನ್ನು ಕನ್ನಡ ಪ್ರೊಫೆಸರ್ಸ್ಗಳು ಚೆಕ್ ಮಾಡೋದ್ರಿಂದ ಅವ್ರಿಗೆ ಇಂಗ್ಲಿಷ್ ಅಂದ್ರೆ ಆಗಿ ಬರೋದಿಲ್ಲ, ಅವ್ರ ಮಾರ್ಕ್ಸ್ಗಳನ್ನು ಕಡಿತಗೊಳಿಸುತ್ತಾರೆ. ಬರೀಬಾರ್ದಂತ ನಿಯಮ ಇಲ್ಲ, ಬರೆದ್ರೆ ಹೀಗಾಗುತ್ತೆ. ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಕನ್ನಡ ಶಬ್ದಗಳನ್ನೇ ಉಪಯೋಗ ಮಾಡ್ತಿರ್ಬೇಕು, ಇಂಗ್ಲಿಷ್ ಅಲ್ಲಿ ಅವಕಾಶ ಇರುವುದಿಲ್ಲ. ಇವು ಸಾಮಾನ್ಯವಾಗಿ ಪ್ರಬಂಧ ಬರೆಯುವ ಪದ್ಧತಿ. ಎಷ್ಟು ಮಾರ್ಕ್ಸ್ಗೆ? 20 ಮಾರ್ಕ್ಸು, 30 ರಿಂದ 35 ನಿಮಿಷ ಲಾಸ್ಟ್ ಅಂದ್ರೆ, ಇನ್ನೊಂದು ನಿಮಿಷ 36 37 ಅದನ್ನ ಕಟ್ ಮಾಡಿಬಿಡ್ಬೇಕು. ನೆಕ್ಸ್ಟ್ ಎಲ್ಲೇ ಹೋಗ್ಬೇಕಂದ್ರೆ ನೆಕ್ಸ್ಟ್ ಕ್ವಶನ್ಸ್ ಹೋಗ್ಬೇಕು. ಇಲ್ಲವಾದಲ್ಲಿ ಏನಾಗ್ತಾ ಹೋಗ್ತದೆ ಅಂದ್ರೆ ಇತ್ತು ಟ್ರಾನ್ಸ್ಲೇಷನ್ ಉಳಿತದೆ ಅಥವಾ ಪ್ರೆಸಿರಿಯರ್ ಉಳಿತದೆ. ಅದು ಪೇಪರ್ ಒನ್ ಬಹಳ ಪರ್ಫೆಕ್ಟ್ ಆಗಿರ್ಬೇಕು. ಪೇಪರ್ ಪೇಪರ್ ಸೆಕೆಂಡ್ ಅಂತ ನೀವು ಮಾಡೇ ಮಾಡ್ತೀರಿ, ಯಾಕೆ ಪೇಪರ್ ಸೆಕೆಂಡ್ ನಿದ್ದೆ ಹತ್ತಿದಾಗ ಮಾತ್ರ ಬಿಟ್ಟಿರ್ತೀರಿ ಪೇಪರ್ ಸೆಕೆಂಡ್. ಎಚ್ಚರ ಆತಂದ್ರೆ ಪೇಪರ್ ಸೆಕೆಂಡ್ದಾಗ ಇರ್ತೀರಿ ನೀವು. ಸ್ವಲ್ಪ ಇದನ್ನ ಬರವಣಿಗೆ ಇನ್ನು ಟೈಮ್ ಇದೆ, ಸ್ವಲ್ಪ ಬರವಣಿಗೆ ಮಾಡ್ಕೊಳ್ಳಿ, ಬರ್ಕೊಳ್ತಾ ಹೋಗಿ. ಯಾಕಂದ್ರೆ ಕನ್ನಡದಲ್ಲಿ ಏನಾಗ್ತಾ ಹೋಗ್ತದೆ ಅಂದ್ರೆ ಬರೆಯುವಾಗ ಮೇಲೆ ಕೆಳಗೆ ಮೇಲೆ ಕೆಳಗೆ ಬರೋದ್ರಿಂದ ಇದು ಜಜ್ಮೆಂಟ್ ಸಿಗೋದಿಲ್ಲ, ಸ್ವಲ್ಪ ಟೈಮ್ ಬಹಳ ತಗೋತದೆ. ಇಂಗ್ಲಿಷ್ ಮೀಡಿಯಂದ್ರೆ ಹಂಗಾಗುದಿಲ್ಲ. ಇಂಗ್ಲಿಷ್ ಮೀಡಿಯಂದರು ಇಲ್ಲಿ ಕೈ ಇಟ್ಟರಂದ್ರೆ ಇಲ್ಲಿ ತನಕ ಕಂಟಿನ್ಯೂ ಆಗಿ ಬರಿತಾ ಹೋಗ್ಬಿಡ್ತಾರೆ ಅವರು. ಐ ಆಮ್ ದ ಸಿಟಿಜನ್ ಆಫ್ ಇಂಡಿಯಾ ಅಂತ ಅಲ್ಲೆಲ್ಲೂ ಏನಾಗೋದಿಲ್ಲ. ಇಂಗ್ಲಿಷ್ ಮೀಡಿಯಂದವರು 2 ಲೈನ್ ಬರೀತಿರ್ತಾರೆ, ಕನ್ನಡ ಮೀಡಿಯಂದವರು 1 ಲೈನ್ 1.5 ಲೈನ್ ಬರೋದ್ರೊಳಗೆ ಅವ್ರು 2 2.5 ಲೈನ್ ಹೋಗಿರ್ತಾರೆ. ಯಾಕಂದ್ರೆ ಅವ್ರು ಹಿಂಗೆ ಕೆಳಗೆ ಮೇಲೆ ಬರೋದಿಲ್ಲ. ಅದಕ್ಕೆ ಕನ್ನಡ ಬರೆಯುವಾಗ ಸ್ವಲ್ಪ ಟೈಮ್ ಭಾಳ ವೇಸ್ಟ್ ಆಗ್ತದೆ. ಅದಕ್ಕಾಗಿ ನೀವು ಅದನ್ನ ಕರೆಕ್ಟ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಒಮ್ಮೆಗೆ ಹೋಗಿ ನೇರವಾಗಿನೇ ಎಕ್ಸಾಮ್ದಲ್ಲಿ ಹೋಗಿ ಬರೆಯುವುದು ಸ್ವಲ್ಪ ಇದನ್ನಾಗ್ತದೆ. ಆಮೇಲೆ ಪೆನ್ನುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ನುಗಳನ್ನು ಮುಂಚಿತವಾಗಿ 2-3 ದಿನ ಮುಂಚಿತವಾಗಿ ತೆಗೆದುಕೊಳ್ಬೇಕು. ನೀವು ಅವತ್ತನೇ ತೆಗೆದುಕೊಂಡ್ರಿ ಅಂದ್ರೆ, ಬಸ್ ಇಳಿದೋ ಟ್ರೈನ್ ಇಳಿದೋ ಅಲ್ಲಿ ಅವತ್ತನೇ ತೆಗೆದುಕೊಂಡ್ರಿ ಅಂದ್ರೆ ಇಮಿಡಿಯೇಟ್ಲಿ ಅದು 20 ರಿಂದ 25 ನಿಮಿಷ ತಗೋತದೆ ನಿಮ್ಗೆ ಅದು ಸೆಟ್ ಆಗ್ಲಿಕ್ಕೆ, ಆ ಪೆನ್ ಸೆಟ್ ಆಗ್ಲಿಕ್ಕೆ. ಅಲ್ಲಿ ಟೈಮ್ ಬಹಳ ವೇಸ್ಟ್ ಆಗ್ತದೆ. ಇರೋದೇ 35 ನಿಮಿಷದಲ್ಲಿ ಎಸ್ಎ ಮುಗಿಬೇಕು. ಒಂದು ಟ್ರಾನ್ಸ್ಲೇಷನ್ 15 ನಿಮಿಷ, ಇನ್ನೊಂದು ಟ್ರಾನ್ಸ್ಲೇಷನ್ 15 ನಿಮಿಷ, ಒಂದು ಪ್ರೆಸಿ 20 ನಿಮಿಷ. ಅಂದ್ರೆ 90 ನಿಮಿಷದಲ್ಲಿ 1.5 ಗಂಟೆಯಲ್ಲಿ ಕೇವಲ ನಿಮ್ಗೆ ಸಿಗೋದಷ್ಟು 85 ನಿಮಿಷ ಮಾತ್ರ ಸಿಗ, 5 ನಿಮಿಷ ಅಂತ ಕಂಟ್ರೋಲ್ ಬರೋದಿಲ್ಲ. ಯಾಕಂದ್ರೆ ಸೂಪರ್ವೈಸರ್ ಬಂದು ನಿಮ್ ಜೊತೆ ಮಾತಾಡ್ತಿರ್ತಾರೆ. ಹೀಗಾಗಿ ಇವನ್ನು ಫಾಲೋ ಮಾಡಿದರೆ ಪ್ರಬಂಧಗಳನ್ನು ಕರೆಕ್ಟ್ ಆಗಿ ಟೈಮಿಂಗ್ ಪ್ರಕಾರ ಮಾಡಿ. ನಿಮ್ಮಲ್ಲಿ ಬಹಳ ಜ್ಞಾನ ಇರ್ತದೆ, ಆದ್ರೆ ಅದರಲ್ಲಿ ಪ್ರೆಸೆಂಟೇಷನ್ ಮಾಡ್ಬೇಕಾಗ್ತದೆ. ನಿಮ್ಮಲ್ಲಿ ಜ್ಞಾನವನ್ನು ನಾವು ಅಲ್ಲಿ ಏನು ಎಷ್ಟು ಬರೆದಿದ್ರಿ ಅದರ ಮೇಲೆ ನಿಮ್ಗೆ ಮಾರ್ಕ್ಸ್ ಬರ್ತಾವೆ. ನಿಮ್ಮಲ್ಲಿ ಜ್ಞಾನ ಎಷ್ಟಿದೆ ಅಂತ ಯಾರು ನಿಮ್ಗೆ ಕೇಳೋದಿಲ್ಲ. ಇಂಟರ್ವ್ಯೂದಲ್ಲಿ ಕೆಲವೊಂದು ಎಕ್ಸಾಮ್ದಲ್ಲಿ ಕೇಳ್ತಾರೆ, ಅದು ಬೇರೆ ವಿಚಾರ. ಸೊ ಹೀಗಾಗಿ ಹಿಂಗೆ ಸಿಸ್ಟಮೆಟಿಕ್ ಆಗಿ ಎಸ್ಸೆಗಳನ್ನು ಬರಿಬೇಕಾಗ್ತದೆ. ಇಷ್ಟು ಮಾಡಿದರೆ ನೀವು ಪೇಪರ್ ಒನ್ ಅನ್ನು ಬಹಳ ಕರೆಕ್ಟ್ ಆಗಿ ಮಾಡುತ್ತೀರಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ. ನೀವೆಲ್ಲರೂ ಕಮ್ ವಿತ್ ಫ್ಲೈಯಿಂಗ್ ಕಲರ್. ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಒಂದು ಸಣ್ಣ ಮಾತಿಗೆ ಚುಕ್ಕಿಯನ್ನು ಇಡ್ತಾರೆ.